ಆತ್ಮೀಯರೇ, ಈ ವಿಡಿಯೋದಲ್ಲಿ KGID ಸಾಲವನ್ನು ಪಡೀಲಿಕ್ಕೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ತಕ್ಕಂಥ ವಿಧಾನಗಳನ್ನು ನೋಡೋಣ. ನಿಮ್ಮ ಬಳಿ ಇರತಕ್ಕಂತಹ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ, ಆ ಬ್ರೌಸರ್ನಲ್ಲಿ KGID ಆನ್ಲೈನ್ ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಮಾಡಿ. ಬರ್ತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ KGID ಲಾಗಿನ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಅಂದರೆ KGIDಯ ವೆಬ್ಸೈಟ್ನ ಹೋಮ್ ಪೇಜ್ನಲ್ಲಿದ್ದೀವಿ. ಈ ಹೋಮ್ ಪೇಜ್ನಲ್ಲಿ ಲಾಗಿನ್ ಆಗಲಿಕ್ಕೆ ನಮಗೆ ಮೂರು ಲಾಗಿನ್ಸ್ ಇದೆ, ಏಜೆನ್ಸಿ ಲಾಗಿನ್, KGID ಲಾಗಿನ್ ಮತ್ತು ಹೊಸ ವಿಮಾದಾರರ ಲಾಗಿನ್ ಅಂತ. ಅದರಲ್ಲಿ ನಾವು KGID ನಂಬರ್ ಇರೋದರಿಂದಾಗಿ KGID ಲಾಗಿನ್ನನ್ನು ಅಂದರೆ ಎರಡನೇ ಆಯ್ಕೆಯನ್ನು ತಗೊಂಡು ನಮ್ಮ KGID ನಂಬರ್ ಅನ್ನು ಎಂಟರ್ ಮಾಡಬೇಕು. ನಂತರ ಮೊಬೈಲ್ ಸಂಖ್ಯೆ ಅಂತ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮ್ಮ KGIDಯ ಜೊತೆಗೆ ನಾವು ರಿಜಿಸ್ಟರ್ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರನ್ನು ತೋರಿಸುತ್ತೆ. ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಅಥೆಂಟಿಕೇಟ್ ಅಂತಕ್ಕಂತಹ ಆಯ್ಕೆ ಏನಿದೆ ಬಟನ್, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ ಆದ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. 6 ನಂಬರ್ ಒಂದು OTP ಇರುತ್ತೆ. ಆ 6 ನಂಬರ್ OTPಯನ್ನು ಎಂಟರ್ ಮಾಡಬೇಕು ಮತ್ತು ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಹೊರಗಡೆ ಕಾಣ್ತಕ್ಕಂಥ ಲಾಗಿನ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆದ ನಂತರ ನಾವು ಈಗ ಒಂದು ನೌಕರರ ಲಾಗಿನ್ನಲ್ಲಿ ಇದ್ದೀವಿ. ಇದರ ಎಡಭಾಗದ ಮೇಲ್ತುದಿಯಲ್ಲೂ ಕೂಡ ವೆಲ್ಕಮ್ ಅಂತ ಹೇಳಿ ಹೆಸರನ್ನು ತೋರಿಸುತ್ತೆ. ಬಲಭಾಗದಲ್ಲೂ ಕೂಡ ಮೇಲ್ಭಾಗದಲ್ಲಿ ಅವರ ನೌಕರರ ಹೆಸರನ್ನು ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಸ್ವಿಚ್ ಕ್ಯಾಟಗರಿ ಇದೆ ಮತ್ತು ಲಾಗ್ಔಟ್ ಅಂತಕ್ಕಂಥ ಆಯ್ಕೆಗಳಿದೆ. ಲಾಗ್ಔಟ್ ಆಗಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾವೀಗ ಲೋನನ್ನು ಪಡಿಬೇಕಾಗಿರೋದ್ರಿಂದಾಗಿ ಎಡಭಾಗದ ಮೆನು ಬಾಕ್ಸ್ ಏನಿದೆ, ಮೆನುಗಳೇನು ಕಾಣ್ತಾ ಇದೆ, ಈ ಮೆನುವಿನಲ್ಲಿ ಐದನೇ ಆಯ್ಕೆ ಲೋನ್ ಅಂತ ಕಾಣ್ತಾ ಇದೆ. ಈ ಲೋನ್ ಅಂತಕ್ಕಂಥ ಆಯ್ಕೆ ಮೇಲೆ ಅಥವಾ ಡೌನ್ಲೋಡ್ ಆರೋ ಮಾರ್ಕ್ ಇಲ್ಲಿ ಏನಿದೆ ಇಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಪುನಃ ಮೂರು ಆಯ್ಕೆಗಳು ಬರುತ್ತೆ. ಅದರಲ್ಲಿ ನಾವು ಲೋನ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದಾಗಿ ಮೊದಲನೇ ಆಯ್ಕೆ ಅಪ್ಲೈ ಲೋನ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಈಗ ಆನ್ಲೈನ್ ಸಾಲದ ಅರ್ಜಿ ಓಪನ್ ಆಗಿದೆ. ಇದರಲ್ಲಿ ಅನೇಕ ಮಾಹಿತಿಗಳು ಸಪ್ರೇಟ್ ಸಪ್ರೇಟ್ ಆಗಿ ಕಂಡುಬರುತ್ತೆ. ಅದರಲ್ಲಿ ಮೊದಲನೇದು ಬೇಸಿಕ್ ಡೀಟೇಲ್ಸ್ ಅಂದರೆ ಮೂಲ ಮಾಹಿತಿಗಳು. ಇದರಲ್ಲಿರ್ತಕ್ಕಂಥ ಯಾವುದನ್ನು ಕೂಡ ನಾವು ಎಡಿಟ್ ಮಾಡೋಕ್ಕೆ ಅವಕಾಶ ಇಲ್ಲ, ನಾವು ವ್ಯೂ ಮಾಡ್ಬೋದಷ್ಟಿದೆ. ಅದು KGID ನಂಬರ್ ಇರುತ್ತೆ, ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಡೇಟ್ ಆಫ್ ಕಂಪ್ಲೀಷನ್ ಇರುತ್ತೆ, ಎಲ್ಲಿ ಮೆಚುರಿಟಿ ಆಗುತ್ತೆ ಈ ಬಾಂಡ್ ಅಂತ, ಅಥವಾ ನಮ್ಮ 55 ವರ್ಷ ಸರ್ವಿಸ್ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಕೊಟ್ಟಿರ್ತಾರೆ, ನಮ್ಮ ಹುದ್ದೆ, ಡೇಟ್ ಆಫ್ ಬರ್ತ್ ಮತ್ತು ಇನ್ನು ಅವಧಿ ಪೂರೈಕೆಗಳು ಇರ್ತಕ್ಕಂಥ ತಿಂಗಳುಗಳು, ಬೇಸಿಕ್ ಮತ್ತು ನಮ್ಮ ಬೇಸಿಕ್ಕಿಗೆ ಎಷ್ಟು ನಾವು KGID ಪಾಲಿಸಿಯನ್ನು ಮಾಡಿಸ್ಬೇಕಾಗಿತ್ತು ಮತ್ತು ನಾವು ಎಷ್ಟನ್ನು ಕಟಾವಣೆ ಮಾಡಿಸ್ತಾ ಇದ್ವಿ ಅಂತಕ್ಕಂಥ ವಿವರಗಳನ್ನು ತೋರಿಸಲಾಗುತ್ತೆ. ಇನ್ನು ಮುಂದಕ್ಕೆ ಬಂದರೆ ಸ್ಯಾಲರಿ ಆ್ಯಂಡ್ KGID ಡಿಡಕ್ಷನ್ಸ್ ಇದೆ. ಇದರಲ್ಲಿ ನಾವು ಮಾಹಿತಿಗಳನ್ನು ಎಂಟರ್ ಮಾಡಬೇಕಾಗತ್ತೆ. ನಾವು ಯಾವ ಮಂತ್ನಲ್ಲಿ ಸ್ಯಾಲ್ರಿ ಮೇಲೆ KGID ಲೋನ್ ತೊಗೊಳ್ತಾ ಇದ್ದೀವಿ, ಆ ಹಿಂದಿನ ತಿಂಗಳ ಸ್ಯಾಲ್ರಿ ಸ್ಲಿಪ್ಪನ್ನು ಇಟ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ಅದರಲ್ಲಿ ಒಟ್ಟು ಗ್ರಾಸ್ ಸ್ಯಾಲರಿನ ಎಂಟರ್ ಮಾಡಬೇಕು, ಅನಂತರ ಒಟ್ಟು ಡಿಡಕ್ಷನ್ಸನ್ನು ಕಟಾವಣೆಗಳನ್ನು ಎಂಟರ್ ಮಾಡಬೇಕು. ಆಟೋಮೆಟಿಕ್ಕಾಗಿ ಇನ್ಶೂರ್ಡ್ ನೆಟ್ ಸ್ಯಾಲರಿ, ನಮ್ಮ ನೆಟ್ ಸ್ಯಾಲರಿ ಏನಿದೆ ಅದು ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಅನಂತರ ನಮ್ಮ ಸಾಲದ ಅರ್ಹತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸುತ್ತೆ ಮತ್ತು ಒಟ್ಟು ಅರ್ಹ ಸಾಲದ ಕಂತಿನ ಮೊಬಲಗು, ನಾವು ಸಾಲ ತೊಗೊಳ್ಳೋದು ಎಷ್ಟು, ನಾವು ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋದನ್ನು ಕೂಡ ಒಟ್ಟು ಟೋಟಲನ್ನು ತೋರಿಸುತ್ತೆ. ಅನಂತರ ಮೂರನೇ ಮಾಹಿತಿ ಸಾಲದ ಮರುಪಾವತಿ ಆಯ್ಕೆಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು. ಇದರಲ್ಲಿ ಮೊದಲನೇದು ಸಾಲದ ಕಂತುಗಳ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಕಡೆ ಬಾಕ್ಸಲ್ಲಿ ಡ್ರಾಪ್ಡೌನ್ ಮೆನು ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ 10 ರಿಂದ 40 ವರೆಗೆ ಸಾಲದ ಕಂತುಗಳ ಸಂಖ್ಯೆ ಸಿಗುತ್ತೆ. ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಆಯ್ಕೆ ಮಾಡ್ಕೋಬೇಕು. ಅನಂತರ ಬಡ್ಡಿಯನ್ನು ಮರುಪಾವತಿ ಮಾಡಲಿಕ್ಕೆ ಬೇಕಾದಂತಹ ಕಂತುಗಳ ಸಂಖ್ಯೆಯನ್ನು ಕೂಡ ಅದೇ ರೀತಿಯಾಗಿ ನಾವು 0 ರಿಂದ 8 ವರೆಗೆ ಇದೆ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾಲ್ಕನೇದು ಸಾಲದ ಅರ್ಹತೆಯ ವಿವರಗಳು, ನಾವು ಯಾವ ಪಾಲಿಸಿಗೆ ಎಷ್ಟು ಸಾಲ ಸಿಗುತ್ತೆ, ಹಿಂದೆ ನಾವು ಒಟ್ಟಾಗಿ ಎಷ್ಟು ಸಾಲ ಸಿಗುತ್ತೆ ಅಂತ ತೋರಿಸಿರುತ್ತೆ, ಆದರೆ ಇಲ್ಲಿ ಪ್ರತಿ ಬಾಂಡಿನ ಮೇಲೆ ಎಷ್ಟು ಸಾಲ ಸಿಗುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಹೋಗುತ್ತೆ.
ಮೊದಲನೇದಾಗಿ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಕೆಜೆಡಿ ಪಾಲಿಸಿ ನಂಬರ್ ತೋರಿಸ್ತಾ ಇದೆ, ಅದರ ಹಿಂಭಾಗದಲ್ಲೇ ಚೆಕ್ ಬಾಕ್ಸ್ ಇದೆ. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಮಾತ್ರ ನಾವು ಆ ಪಾಲಿಸಿಯ ಮೇಲೆ ಲೋನನ್ನು ಪಡೆಯೋದಕ್ಕೆ ಸಾಧ್ಯ, ಅಂದರೆ ನಮಗೆ ಎಷ್ಟು ರಿಕ್ವೈರ್ಡ್ ಇದೆ ಅಂತ ಅದನ್ನು ಎಂಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಲೋನ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಚೆಕ್ ಮಾಡಬೇಕು ಬಾಕ್ಸನ್ನು, ಕೆ ಜಿ ಡಿ ನಂಬರ್ ಇದೆ, ಡೇಟ್ ಆಫ್ ಲಾಸ್ಟ್ ಲೋನ್ ಯಾವಾಗ ತೊಗೊಂಡಿದ್ವಿ ಅಂತಕ್ಕಂಥದ್ದೆ, ಹಿಂದೆ ತೊಗೊಂಡಂಥ ಲೋನ್ನ ನಂಬರ್ ಇರುತ್ತೆ, ಸ್ಯಾಂಕ್ಷನ್ ಅಮೌಂಟ್ ಎಷ್ಟಾಗಿತ್ತು, ಲೋನ್ ಬ್ಯಾಲೆನ್ಸ್ ಡ್ಯೂ ಎಷ್ಟಿದೆ, ಲೋನ್ ಇಂಟ್ರೆಸ್ಟ್ ಡ್ಯೂ ಎಷ್ಟಿದೆ, ಎಲ್ಲದನ್ನು ತೋರಿಸ್ತಾ ಹೋಗುತ್ತೆ. ನಮಗೆ ಈ ಬಾರಿ ಸಾಲವನ್ನು ಪಡೀಲಿಕ್ಕೆ ಎಲಿಜಿಬಲ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸುತ್ತೆ. ಅದರ ಮುಂಭಾಗದ ಖಾಲಿ ಬಾಕ್ಸ್ನಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಅಷ್ಟನ್ನು ನಾವು ಎಂಟರನ್ನು ಮಾಡ್ಬೋದು. ನಮಗಿರ್ತಕ್ಕಂಥ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಪಾಲಿಸಿಗಳೇನಾದ್ರು ಇದ್ದರೆ ಎಲ್ಲದರ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪಾಲಿಸಿಗಳ ಮೇಲೆ ನಾವು ಸಾಲವನ್ನು ಪಡೆಯಬಹುದಾಗಿರುತ್ತೆ. ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಿದ ನಂತರ ನಾವು ಮುಂದುಗಡೆ ಹೋದರೆ ಮಂತ್ಲಿ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ತೋರಿಸುತ್ತೆ, ಎಷ್ಟು ಅಮೌಂಟ್ ಎಂಟರ್ ಮಾಡ್ತೀವಿ ಅದರ ಮೇಲೆ. ಉದಾಹರಣೆಗೆ ನಾವಿಲ್ಲಿ 100,000 ಎಂಟರ್ ಮಾಡಿದರೆ ಎಷ್ಟು ಇನ್ಸ್ಟಾಲ್ಮೆಂಟನ್ನು ಕಟ್ಟಬೇಕಾಗುತ್ತೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ, ಮತ್ತು ಇಂಟ್ರೆಸ್ಟ್ ಎಷ್ಟನ್ನು ನಾವು ಕಟ್ಟಬೇಕು ಅಂತಕ್ಕಂಥದ್ದು ಕೂಡ ಮುಂದೆ ಆಟೋ ಜನರೇಟ್ ಆಗಿ ತೋರಿಸುತ್ತೆ. ಆನಂತರ ಮುಂದೆ ಕಾಣ್ತಕ್ಕಂಥ ಜನರೇಟ್ ಅಸೈನ್ಮೆಂಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಈ ಪಾಲಿಸಿಗೆ ಸಂಬಂಧಪಟ್ಟಂಥ ಸಾಲದ ಒಂದು ಅಗ್ರಿಮೆಂಟ್ ಅಥವಾ ಅಸೈನ್ಮೆಂಟನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಸಹಿ ಮಾಡಬೇಕಾಗುತ್ತೆ. ಅದೇ ಥರ ಪ್ರತಿ ಕೆ ಜೆ ಡಿ ಬಾಂಡ್ ಮೇಲೆ ಕೂಡ ನಾವು ಸಾಲ ಪಡಿಬೇಕಾಗಿದ್ರೆ ಟಿಕ್ ಬಾಕ್ಸನ್ನು ಚೆಕ್ ಮಾಡಬೇಕು. ಆನಂತರ ನಾವು ಅದರ ಮುಂದೆ ನಮಗೆ ಅವಶ್ಯಕತೆ ಇರತಕ್ಕಂಥ ಸಾಲದ ಮೊತ್ತವನ್ನು ಹಾಕಬೇಕಾಗುತ್ತೆ. ಈಗ ಮಾಡಿದ ನಂತರ ಮುಂದೆ ನಮಗೆ ಡಿಡಕ್ಷನ್ಸ್ ಆ್ಯಂಡ್ ಲೋನ್ ಡಿಸ್ಬರ್ಸ್ಮೆಂಟ್ ಅಮೌಂಟ್, ನಾವು ಪಡೆದಂಥ ಪಾಲಿಸಿ ಮೇಲೆ ಪಡೆದಂಥ ಅಷ್ಟು ಲೋನ್ಗಳ ಒಟ್ಟು ಮೊತ್ತದಲ್ಲಿ ನಾವು ಹಿಂಬಾಕಿ ಏನಾದರೂ ಕಟ್ಟಬೇಕಾಗಿದ್ದರೆ, ಅಂದರೆ ಶಾಖ ಹೊಂದಾಣಿಕೆಗಳು ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಉಳಿದಂಥ ಅಮೌಂಟ್ ನಮಗೆ ಎಷ್ಟು ಸಿಗುತ್ತೆ ಅಂತಕ್ಕಂಥದ್ದನ್ನು ಅದು ಮುಂದೆ ತೋರಿಸುತ್ತೆ. ಅದಾದ ನಂತರ ಬ್ಯಾಂಕ್ನ ವಿವರಗಳಿದೆ, ಅದರಲ್ಲಿ K2 ರೆಸಿಪಿಯೆಂಟ್ IDಯನ್ನು ಎಂಟರ್ ಮಾಡಬೇಕಾಗುತ್ತೆ, ಬ್ಯಾಂಕ್ನ AFSC ಕೋಡ್, ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಬ್ಯಾಂಕಿನ ವಿಳಾಸವನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಪರ್ಪಸ್ ಆಫ್ ಲೋನ್ ಇದೆ, ಸಾಲದ ಉದ್ದೇಶ, ಅದನ್ನು ನಾವು ಡ್ರಾಪ್ಡೌನ್ ಮೆನುವಿನಿಂದ ಸೆಲೆಕ್ಟ್ ಮಾಡ್ಕೋಬೇಕು. 3 ಆಯ್ಕೆಗಳಿದೆ, ಮೆಡಿಕಲ್, ಎಜುಕೇಷನ್ ಮತ್ತು ಇನ್ಶೂರೆನ್ಸ್ ಅಂತ. ನಿಮಗೆ ಅವಶ್ಯಕತೆ ಯಾವುದಿದೆ ಅದರ ಮೇಲೆ ನೀವು ಲೋನ್ ಪಡೆಯಬಹುದು. ನಂತರ ಪಕ್ಕದಲ್ಲಿ ಕಾಣ್ತಕ್ಕಂಥ ನೀವು ನಿಮ್ಮ ಸ್ವಂತ ಸಾಲ ನೀವು ಸ್ವಂತಕ್ಕೆ ಸಾಲ ಪಡೆಯುತ್ತಿದ್ದೀರಾ ಅಂತ ಇದೆ, ಅದರಲ್ಲಿ ಹೌದು ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಎಂಟರ್ ಮಾಡಬೇಕಾಗತ್ತೆ. ಆನಂತರ ಡಿಕ್ಲರೇಷನ್ ಇದೆ, ಡಿಕ್ಲರೇಷನ್ 4 ಇನ್ನು ಓದ್ಕೊಂಡು ಆನಂತರ ಮುಂದೆ ಇರ್ತಕ್ಕಂಥ ಚೆಕ್ ಬಾಕ್ಸನ್ನು ರೈಟ್ ಟಿಕ್ ಮಾಡೋ ಮೂಲಕ ಕ್ಲಿಕ್ ಮಾಡಿ ಆನಂತರ ಕೆಳಭಾಗಕ್ಕೆ ಸ್ಕ್ರೋಲ್ ಡೌನ್ ಮಾಡಿ ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತಕ್ಕಂಥ ಒಂದು ಆಯ್ಕೆ ಕಾಣ್ತಾ ಇದೆ. ಈ ಸೈನ್ ಆ್ಯಂಡ್ ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ನಾವು ಆಧಾರ್ ನಂಬರನ್ನು ಎಂಟರ್ ಮಾಡ್ತಕ್ಕಂತಹ ಆಧಾರ್ ವೆರಿಫಿಕೇಷನ್ಗೆ ಹೋಗ್ತೀವಿ. ಅಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಿ ಆಧಾರ್ OTPಯನ್ನು ಪಡೆದ ನಂತರ ನಾವು ಅಪ್ಲಿಕೇಶನ್ ಸಬ್ಮಿಟನ್ನು ಮಾಡ್ಬೋದಾಗಿರುತ್ತೆ. ಈ ರೀತಿಯಾಗಿ ಸಾಲವನ್ನು ಪಡೆಯಲಿಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇನ್ನು ಅರ್ಜಿ ಹಾಕಿದ ನಂತರ ಅದರ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಪುನಃ ನಾವು ಎಡಭಾಗದಲ್ಲಿ ಕಾಣ್ತಕ್ಕಂಥ ಮೆನು ಏನು ಕಾಣ್ತಾ ಇದೆ ಲೋನ್ ಆ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ಆಯ್ಕೆಗಳು 3 ಏನು ಬರುತ್ತೆ, ಅದರಲ್ಲಿ 2ನೇ ಆಯ್ಕೆ ವ್ಯೂ ಲೋನ್ ಅಪ್ಲಿಕೇಶನ್, ನಾವು ಸಬ್ಮಿಟ್ ಮಾಡಿದಂಥ ಅಪ್ಲಿಕೇಶನ್ ಇರುತ್ತೆ. ಲೋನ್ ಸ್ಟೇಟಸ್ ಏನಾಗಿದೆ, ಯಾವ ಹಂತದಲ್ಲಿದೆ, ಯಾವ ಕೇಸ್ ವರ್ಕರ್ ಹತ್ರ ಇದೆ ಅಥವಾ ಅದು ರಿಜೆಕ್ಟ್ ಆಗಿದೆಯಾ ಏನಾಗಿದೆ ಅಂತಕ್ಕಂಥ ಎಲ್ಲ ವಿವರಗಳು ಈ ಮೆನುವಿನಲ್ಲಿ 3 ಮೆನುವಿನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ KGAD ಆನ್ಲೈನಲ್ಲಿ ಲೋನನ್ನು ಪಡೆಯೋದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ.